ಇದನ್ನ ಬ್ಯಾಗಲ್ಲಿ ಇಟ್ಕೋ. ಏನೇ ನೀನು ಹೀಗ್ ಬಂದೆ ಹಾಗ ಹೋಗ್ತಾ ಇದೀಯ. ಆದ್ರೂ ಗೀತಾ ನನ್ಗೊಂದ್ ದೊಡ್ಡ ಸಮಾಧಾನ ಏನ್ ಗೊತ್ತಾ, ಎಲ್ಲ ಕಾರ್ಯ ಸಲೀಸಾಗಾಯ್ತು. ಕೊಟ್ಟ ಮನೆ, ತಂದ ಮನೆ, ಎರಡೂ ಮನೆ ಬಾಂಧವ್ಯ ಎಷ್ಟು ಸರಿ ಹೋಯ್ತು ನೋಡು. ಹೌದಮ್ಮ ಸರಿ, ನಾನಿನ್ನು ಹೊರಡ್ತೀನಿ, ಗಾಡಿ ಇನ್ನೇನು ಬರೋ ಥರ ಇದೆ. ಗೀತಾ ಯಾಕೆ ಯಾವಾಗ್ಲೂ ಏನೋ ಆತಂಕದಲ್ಲೇ ಇರ್ತೀಯ, ಏನೋ ಯೋಚನೆ ಮಾಡ್ತಿರ್ತೀಯ, ಏನಾಗಿದೆ ನಿನ್ಗೆ? ಏನಿಲ್ಲ ಅಮ್ಮ, ಇರುತ್ತಲ್ಲ ಮನೆಯಲ್ಲಿ ಸಮಸ್ಯೆಗಳು ಅಷ್ಟೇ. ಅಮ್ಮ ಗಾಡಿ ಬಂತು, ನಾನಿನ್ ಹೊರಡ್ತೀನಿ ಆಯ್ತಾ? ನಿನ್ ಹೊತ್ತೊತ್ತು ಊಟ ಸರಿಯಾಗಿ ಮಾಡು, ಮಾತ್ರೆಗಳನ್ನ ಸರಿಯಾಗಿ ತಗೋ, ಹುಷಾರು ಬರ್ತೀನಿ. ಲಕ್ಕಿಯವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ರೆಡಿ ಆಗೋದಕ್ಕೂ ಬಿಡಲ್ವಾ? ಮುಖ್ಯವಾದ ವಿಚಾರ ಲಕ್ಕಿಯವರೇ. ಈಗಲೇ ಹೇಳ್ಬೇಕಾ? ನಾನು ರೆಡಿಯಾಗಿ ಮ್ಯಾಚ್ಗೆ ಹೋಗ್ಬೇಕು. ಅದಕ್ಕೆ ಸಂಬಂಧಪಟ್ಟದ್ದನ್ನೇ ನಾನು ಹೇಳ್ಬೇಕು ಅಂತಿರೋದು. ಸರಿ, ಅದೇನು ಅಂತ ಬೇಗ ಹೇಳು. ಬೆಂಕಿಗೆ ನಿಮ್ ಭುಜಕ್ಕೆ ಏಟಾಗಿರೋ ವಿಷಯ ಗೊತ್ತಾಗ್ಬಿಟ್ಟಿದೆ.